ಭೂಮಿಯ ಸುತ್ತ ಅಯಸ್ಕಾಂತ. ಈ ವಿಡಿಯೋ ಸೈನ್ಸ್ ಅಟ್ ನಾಸಾದ ಕೊಡುಗೆ. ಸೂರ್ಯನಿಂದ ಹೊಮ್ಮುವ ಶಕ್ತಿಶಾಲಿ ಕಿರಣಗಳಿಂದ ನಮ್ಮನ್ನು ಕಾಪಾಡುತ್ತಿರುವುದೇ ಭೂಮಿಯ ಸುತ್ತಲಿರುವ ಅಯಸ್ಕಾಂತ ವಲಯ. ಬಹಳಷ್ಟು ಜನ ಈ ವಲಯವು ದುಂಡಾಕಾರದಲ್ಲಿದ್ದು ನಮ್ಮ ಗ್ರಹಕ್ಕಿಂತ ತುಸು ದೊಡ್ಡದಾಗಿದೆ ಎಂದುಕೊಂಡಿದ್ದಾರೆ. ಆದರೆ ಅದರ ನಿಜವಾದ ಆಕಾರ ಹೀಗಿದೆ. ಅಲ್ಲದೆ ಉತ್ತರ ಮತ್ತು ದಕ್ಷಿಣ ತುದಿಗಳಲ್ಲಿ ಎರಡು ತಿರುವುಗಳ ಕವಲುಗಳು ಬಂದು ಸೇರುವ ಜಾಗವಿದೆ. ಭೂಮಿಯನ್ನು ಸುತ್ತುವರೆದಿರುವ ಅಯಸ್ಕಾಂತ ವಲಯ ಇಲ್ಲಿಂದಲೇ ಒಳಮುಖವಾಗಿ ಇಳಿದು ನಳಿಕೆಯಂತೆ ಕಾಣುವ ಕಾಂತ ವಲಯವನ್ನು ಉಂಟುಮಾಡುತ್ತದೆ. ಇದು ಸೂರ್ಯನ ಶಕ್ತಿಶಾಲಿ ಕಣಗಳನ್ನು ಭೂಮಿಯತ್ತ ಬರುವಂತೆ ಮಾಡಿ ಭೂಮಿಯಿಂದ 80 ರಿಂದ 800 ಕಿಲೋಮೀಟರ್ ಮೇಲಿರುವ ಅಯಾನುಗೋಳದಲ್ಲಿ ಶೇಖರಣೆಯಾಗಲು ಅನುವು ಮಾಡಿಕೊಡುತ್ತದೆ. ಬೆಳಕಿನ ಹೊತ್ತಿನಲ್ಲಿ ಬಾನಂಗಳದ ತುಂಬ ಇರುಳು ಹೊತ್ತಿನ ಹೊಳಪು ನೀಡಬಲ್ಲ ಇದರ ಪರಿಣಾಮ ಹಲವು ಕಡೆ ಕಾಣಲೂಬಹುದು. ಹೆಚ್ಚು ಹೊತ್ತು ರಾತ್ರಿ ಇರುವ ಕಾಲದಲ್ಲಿ ಭೂಮಿಯ ತುದಿಭಾಗದಲ್ಲಿ ಇದರ ಪರಿಣಾಮವನ್ನು ಪರಿಗಣಿನಿಂದ ನೋಡಬಹುದು. ಈ ಕಣಗಳ ಪರಿಣಾಮಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಿರುವ ವಿಜ್ಞಾನಿಗಳು ನಾನಾ ಬಗೆಯ ಪ್ರಯತ್ನಗಳಲ್ಲಿ ತೊಡಗಿದ್ದು, ಈ ಅಧ್ಯಯನ ಡಿಸೆಂಬರ್ 2018 ರಿಂದ ಜನವರಿ 2020 ರವರೆಗೆ ಜರುಗಲಿದೆ. ಅಯಸ್ಕಾಂತ ವಲಯದ ನಡಾವಳಿಯನ್ನು ಅರ್ಥ ಮಾಡಿಕೊಳ್ಳಲು ಅನೇಕ ದೇಶಗಳು ಒಗ್ಗೂಡಿ ಕೆಲಸ ಮಾಡುತ್ತಿದ್ದು, ಅಮೆರಿಕ, ಜಪಾನ್, ನಾರ್ವೆ, ಕೆನಡಾ ಹಾಗೂ ಗ್ರೇಟ್ ಬ್ರಿಟನ್ನ ವಿಜ್ಞಾನಿಗಳು ಗ್ರ್ಯಾಂಡ್ ಚಾಲೆಂಜ್ ಇನಿಷಿಯೇಟಿವ್ ಆಫ್ ಕಸ್ಪ್ ಎಂಬ ಹೆಸರಿನ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಇದರಡಿಯಲ್ಲಿ ಅಧ್ಯಯನಕ್ಕೆ ಬೇಕಿರುವ ಡೇಟಾವನ್ನು ಭೂಮಿಗೆ ಹತ್ತಿರದ ಬಾನಂಗಳದಲ್ಲಿ 9 ಸರಣಿ ರಾಕೆಟ್ ಕಾರ್ಯಾಚರಣೆಗಳನ್ನು ಮಾಡುವ ಮೂಲಕ ಪಡೆಯಲಾಗುತ್ತದೆ. ಅಯಸ್ಕಾಂತ ವಲಯ ಕುರಿತಾಗಿರುವ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆಯಲು ವಿಜ್ಞಾನಿಗಳಿಗೆ ಈ ಯೋಜನೆ ಸಹಾಯ ಮಾಡುತ್ತದೆ. ಅಯಸ್ಕಾಂತ ವಲಯದ ಮೂಲೆಯಿಂದ ನಮ್ಮ ವಾತಾವರಣ ನುಸುಳುವಂತೆ ಏಕೆ ಕಾಣಿಸುತ್ತದೆ? ಮುಂಬೆಳಗಿನ ಪ್ರದೇಶದೊಳಗೆ ಇರುವ ದಟ್ಟವಾದ ಪ್ಲಾಸ್ಮಾದ ಹೊಯ್ದಾಡುವ ಬಿಸಿ ಪದರಗಳು ಜಾಗತಿಕ ಸಂಪರ್ಕ ವ್ಯವಸ್ಥೆಯನ್ನು ಹೇಗೆ ಮತ್ತು ಏಕೆ ಅಡ್ಡಿಪಡಿಸುತ್ತವೆ? ನಮ್ಮ ಉಪಗ್ರಹಗಳು ಸುತ್ತುವಾಗ ಅದರ ಎಳೆಯುವಿಕೆಗೆ ಕಾರಣವಾಗಿರುವ ಆವಿಯ ಮೇಲುಹರಿವನ್ನು ಯಾವುದು ಹಿಡಿತದಲ್ಲಿಟ್ಟಿದೆ? ನಾಸಾದ ಗೊಡ್ಡಾರ್ಡ್ ಬಾನಂಗಳ ಹಾರಾಟ ಕೇಂದ್ರದ ವಿಜ್ಞಾನಿ ಡೌಗ್ ರೋಲ್ಯಾಂಡ್ ಹೀಗೆ ಹೇಳುತ್ತಾರೆ. ಸೂರ್ಯ ಶಕ್ತಿಯಿಂದ ಹೊಮ್ಮುವ ಬಿಸಿ ಗಾಳಿಯ ನೇರ ಪ್ರಭಾವಕ್ಕೆ ಭೂಮಿಯ ವಾತಾವರಣ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅಯಸ್ಕಾಂತದ ಈ ವಲಯ ಒಂದು ಅದ್ಭುತ ತಾಣವಾಗಿದೆ. ಭೂಮಿಯ ಬೇರೆ ಯಾವ ಭಾಗದಲ್ಲಿಯೂ ಈ ಬಗೆಯ ಪ್ರಯೋಗ ಮಾಡಲು ಆಗುವುದಿಲ್ಲ. 9 ಕಾರ್ಯಾಚರಣೆಗಳಲ್ಲಿ ತೊಡಗುವ 12 ಶಕ್ತಿಶಾಲಿ ರಾಕೆಟ್ಗಳು ನಾರ್ವೆಯ 2 ತಾಣಗಳಿಂದ ಉಡಾವಣೆಯಾಗಲಿವೆ. ಆಂಡಿಯ ಬಾಹ್ಯಾಕಾಶ ಕೇಂದ್ರ ಮತ್ತು ಸ್ವಾಲ್ಬಾರ್ಡ್ ರಾಕೆಟ್ ಶ್ರೇಣಿ. ನಾರ್ವೆಯ ಆಂಡಿಯ ಬಾನಂಗಳ ಕೇಂದ್ರ ಮತ್ತು ಸ್ವಾಲ್ಬಾರ್ಡ್ ರಾಕೆಟ್ ಕೇಂದ್ರದಿಂದ 12 ಶಕ್ತಿಶಾಲಿ ರಾಕೆಟ್ಗಳು ಬಾನಿಗೇರುತ್ತವೆ. ಇವು 9 ಅಧ್ಯಯನ ಯೋಜನೆಗಳಿಗೆ ಮಾಹಿತಿ ಒದಗಿಸುತ್ತವೆ. ಇವುಗಳ ಸಹಾಯದಿಂದ ಬೇರೆ ಬೇರೆ ಎತ್ತರ ಮತ್ತು ಹರವುಗಳಲ್ಲಿ ಒಂದೇ ಕಾಲದಲ್ಲಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಉಪಗ್ರಹಗಳು ಅಥವಾ ಆಕಾಶ ಬುಟ್ಟಿಗಳ ಬದಲಿಗೆ ರಾಕೆಟ್ಗಳನ್ನು ಏಕೆ ಬಳಸಬೇಕು ಅನ್ನುವ ಪ್ರಶ್ನೆ ಬರುತ್ತದೆ ಅಲ್ವೇ? ನಮಗೆ ಬೇಕಾದ ಮಾಹಿತಿ ಕಲೆ ಹಾಕಲು ರಾಕೆಟ್ಗಳೇ ಸೂಕ್ತ ಎನ್ನುತ್ತಾರೆ ವಿಜ್ಞಾನಿ ಡೌಗ್ ರೋಲ್ಯಾಂಡ್. ರಾಕೆಟ್ಗಳು ಬಾಗುತ್ತಾ ಮೇಲೆ ಹೋಗುವಾಗ ಮತ್ತು ಕೆಳಗಿಳಿಯುವಾಗ ಮಾಹಿತಿಯನ್ನು ಸೆರೆಹಿಡಿಯಲು ಮಾನಿಟರಿಂಗ್ ಉಪಕರಣಗಳನ್ನು ಅವುಗಳಲ್ಲಿ ಅಳವಡಿಸಲಾಗಿರುತ್ತದೆ. ಇವು ಬಾನಂಗಳದ ನಿರ್ದಿಷ್ಟ ಪ್ರದೇಶದಲ್ಲಿ ಸತತ 15 ನಿಮಿಷಗಳ ಕಾಲ ಮಾಹಿತಿಗಳನ್ನು ಕಲೆಹಾಕಬಲ್ಲವು. ಜೊತೆಗೆ ರಾಕೆಟ್ಗಳನ್ನು ಕರಾರುವಕ್ಕಾಗಿ ಬಾನಿಗೆ ಏರಿಸಬಹುದು ಮತ್ತು ಮುಂಬೆಳಗಿನ ಮೂಲಕ ಹಾದುಹೋಗುವಂತೆ ಮಾಡಬಹುದು. ಹೀಗಾಗಿ ರಾಕೆಟ್ಗಳು ಈ ಕೆಲಸಕ್ಕೆ ತಕ್ಕದ್ದಾಗಿವೆ. ಉಪಗ್ರಹಗಳು ಬಹಳಷ್ಟು ಪ್ರದೇಶವನ್ನು ಆವರಿಸುತ್ತವಾದರೂ ಅವುಗಳ ವೇಗ ಹೆಚ್ಚಿರುವುದರಿಂದ ಯಾವುದಾದರೊಂದು ನಿರ್ದಿಷ್ಟ ಸ್ಥಳವನ್ನು ಹೆಚ್ಚು ಕಾಲ ಗಮನಿಸಲು ಅವುಗಳಿಂದ ಆಗುವುದಿಲ್ಲ. ಆಕಾಶ ಬುಟ್ಟಿಗಳನ್ನು ಹೆಚ್ಚು ಎತ್ತರಕ್ಕೆ ಕಳುಹಿಸಲು ಆಗುವುದಿಲ್ಲ.
ಜೊತೆಗೆ ಅವುಗಳನ್ನು ರಾಕೆಟ್ನಂತೆ ಕರಾರುವಕ್ಕಾಗಿ ಒಂದು ಸ್ಥಳದಲ್ಲಿ ನಿಯಂತ್ರಿಸಲಾಗುವುದಿಲ್ಲ. ಗ್ರ್ಯಾಂಡ್ ಚಾಲೆಂಜ್ ಇನಿಷಿಯೇಟಿವ್ ಆಫ್ ಕಸ್ಪ್ನಿಂದ ಒಟ್ಟುಗೂಡಿಸಿದ ಹೊಸ ಡೇಟಾ ಬಾನಂಗಳದ ಹವಾಮಾನ ಮುನ್ಸೂಚನೆಗಳನ್ನು ಉತ್ತಮಗೊಳಿಸಲು ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತದೆ ಮತ್ತು ನಮ್ಮ ಗ್ರಹದ ನಿಬ್ಬೆರಗಾಗುವಂತಹ ನೋಟಗಳಲ್ಲೊಂದಾಗಿರುವ ಮುಂಬೆಳಗಿಗೆ ಕಾರಣವಾಗಿರುವ ಕಣಗಳ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಸಹ ನೀಡುತ್ತದೆ. ಈ ಯೋಜನೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳಬೇಕಾದರೆ science.nasa.gov ತಾಣಕ್ಕೆ ಭೇಟಿ ಕೊಡಿ. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.